ನಮಸ್ಕಾರ ವೀಕ್ಷಕರೇ, ಸಿನಿಮಾ ಸಂತೆಗೆ ಸ್ವಾಗತ. ಇದು ನಿಮ್ಮ ಮಾತೃಶ್ರೀ ಟಿವಿ, ನಾನು ಮಮತಾ ಗೌಡ. ತಾನಾಜಿ ಚಿತ್ರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ NCP ಮುಖಂಡ ಮದಕರಿ ನಾಯಕನ ಮೂಲಕ ಕಂಬ್ಯಾಕ್ ಆಗಲಿದ್ದಾರ ರಮ್ಯಾ. ನಾಳೆ ಒಂದೇ ದಿನದಲ್ಲಿ ಕನ್ನಡದ 7 ಸಿನಿಮಾಗಳು ತೆರೆ ಮೇಲೆ ಬರ್ತಿವೆ. ಇಲ್ಲಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್. ತಾನಾಜಿ ಚಿತ್ರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ NCP ಮುಖಂಡ. ಅಜಯ್ ದೇವಗನ್ ಮತ್ತು ಕಾಜಲ್ ಅಭಿನಯದ ತಾನಾಜಿ ಚಿತ್ರ ತಂಡಕ್ಕೆ NCP ಎಚ್ಚರಿಕೆ ನೀಡಿದೆ. ಚಿತ್ರದ ನಿರ್ದೇಶಕರು ಮರಾಠ ಸಾಮ್ರಾಟ ಶಿವಾಜಿ ಮಹಾರಾಜರ ವ್ಯಕ್ತಿತ್ವವನ್ನು ತಮಗೆ ಇಚ್ಛೆ ಬಂದಂತೆ ತೋರಿಸಲು ಪ್ರಯತ್ನಿಸಿದ್ದಾರೆ. ಆ ಮೂಲಕ ಇತಿಹಾಸದ ವಾಸ್ತವಿಕ ದೋಷಗಳು ಚಿತ್ರದ ಟ್ರೈಲರ್ನಲ್ಲಿ ಎದ್ದು ಕಾಣುತ್ತಿವೆ ಎಂದು NCP ಮುಖಂಡ ಜಿತೇಂದ್ರ ಹಾವಾದ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ಅವರು, ಚರಿತ್ರೆಯ ಘಟನೆಗಳನ್ನು ಚಿತ್ರದ ನಿರ್ದೇಶಕರು ತಮಗೆ ಬೇಕಾದಂತೆ ತಿರುಚಿದ್ದಾರೆ. ಶಿವಾಜಿ ಮಹಾರಾಜರ ಕತ್ತಿಯು ಮಹಿಳೆಯರ ಮುಖಪರದೆಯನ್ನು ರಕ್ಷಿಸಲು ಇದೆ ಎಂಬ ಸಂಭಾಷಣೆ ಇದೆ. ಈ ರೀತಿಯ ಸಂಭಾಷಣೆಗಳು ನಿರ್ದೇಶಕರ ಮನಸ್ಥಿತಿಯನ್ನು ಎತ್ತಿ ಹಿಡಿಯುತ್ತವೆ. ಯಾವುದೇ ಮಹಿಳೆ ಮುಖಪರದೆ ಹೊದ್ದು ಬದುಕುವುದು ಶಿವಾಜಿ ಮಹಾರಾಜರಿಗೆ ಇಷ್ಟವಿರಲಿಲ್ಲ. ತಮ್ಮ ತಾಯಿಯನ್ನು ಸತಿಸಹಗಮನದಿಂದ ಅವರು ದೂರವಿರಿಸಿದರು. ಮಹಿಳೆಯರಿಗೆ ಸಭೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಿದ್ದರು. ಶಿವಾಜಿ ಮಹಾರಾಜರು ಭಾರತ ಇತಿಹಾಸದ ಅತ್ಯಂತ ಪ್ರಗತಿಪರ ಸಾಮ್ರಾಟ ಎಂದು NCP ಮುಖಂಡ ಹೇಳಿದ್ದಾರೆ. ಟ್ರೈಲರ್ನಲ್ಲಿ ವ್ಯಕ್ತಿಯೊಬ್ಬ ಶಿವಾಜಿ ಮಹಾರಾಜರನ್ನು ದೊಣ್ಣೆಯಿಂದ ಒಡೆಯುವ ದೃಶ್ಯಕ್ಕೆ ಜಿತೇಂದ್ರ ಹಾವಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಚಿತ್ರತಂಡ ಸ್ಪಷ್ಟೀಕರಣ ನೀಡಲು ಒತ್ತಾಯಿಸಿದ್ದಾರೆ. ಮದಕರಿ ನಾಯಕನ ಮೂಲಕ ಕಂಬ್ಯಾಕ್ ಆಗಲಿದ್ದಾರ ರಮ್ಯಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಗಂಡುಗಲಿ ಮದಕರಿ ನಾಯಕ ಎಂಬ ಐತಿಹಾಸಿಕ ಸಿನಿಮಾಗೆ ಡಿಸೆಂಬರ್ನಲ್ಲಿ ಚಾಲನೆ ಸಿಗಲಿದೆ. ಆದರೆ ಈ ಸಿನಿಮಾಗೆ ದರ್ಶನ್ಗೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ನಾಯಕಿಯಾಗುತ್ತಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ. ಕಳೆದ ಕೆಲವು ದಿನಗಳ ಹಿಂದೆ ರಮ್ಯಾ ಮತ್ತೆ ಒಳ್ಳೆಯ ಅವಕಾಶ ಸಿಕ್ಕರೆ ಸಿನಿಮಾಗೆ ಮರಳುತ್ತೇನೆ ಎಂದಿದ್ದ ಹೇಳಿಕೆಯೊಂದು ವೈರಲ್ ಆಗಿತ್ತು. ಈಗ ದರ್ಶನ್ ಸಿನಿಮಾ ಮೂಲಕ ಕ್ವೀನ್ ರಮ್ಯಾ ಮತ್ತೆ ಸಿನಿಮಾಗೆ ಕಂಬ್ಯಾಕ್ ಮಾಡುತ್ತಾರಾ ಎಂಬ ಸುದ್ದಿ ಹಬ್ಬಿದೆ. ಅದಕ್ಕೂ ಸರಿಯಾಗಿ ಸದ್ಯದಲ್ಲೇ ರಮ್ಯಾ ಹುಟ್ಟು ಹಬ್ಬವಿದ್ದು ಅದೇ ಸಮಯದಲ್ಲಿ ಅವರು ಕಂಬ್ಯಾಕ್ ಮಾಡಿದರೆ ಅದಕ್ಕಿಂತ ಖುಷಿಯ ಸುದ್ದಿ ಮತ್ತೊಂದಿಲ್ಲ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ. ಆದರೆ ಸದ್ಯಕ್ಕೆ ರಾಜಕೀಯದಿಂದಲೂ ದೂರವಿರುವ ರಮ್ಯಾ ಸಿನಿಮಾಗೆ ಮರಳುತ್ತಾರಾ ಎಂದು ಕಾದು ನೋಡಬೇಕಷ್ಟೆ. ನಾಳೆ ಒಂದೇ ದಿನದಲ್ಲಿ ಕನ್ನಡದ 7 ಸಿನಿಮಾಗಳು ತೆರೆ ಮೇಲೆ ಬರುತ್ತಿವೆ. ನವೆಂಬರ್ ತಿಂಗಳ 4ನೇ ಶುಕ್ರವಾರ ಕನ್ನಡದ 7 ಸಿನಿಮಾಗಳು ಬಿಡುಗಡೆಯಾಗುತ್ತಿವೆ. ಕೆಲವು ಸಿನಿಮಾಗಳ ಬಿಡುಗಡೆ ದಿನಾಂಕ ಬದಲಾಗಿರುವ ಕಾರಣ ಈ ವಾರ ಸಿನಿಮಾಗಳ ಸಂಖ್ಯೆ ಹೆಚ್ಚಾಗಿದೆ. ಹರಿಪ್ರಿಯಾ ನಟನೆಯ ಕನ್ನಡ ಗೊತ್ತಿಲ್ಲ, ನವರಸ ನಾಯಕ ಜಗ್ಗೇಶ್ ಅಭಿನಯದ ಕಾಳಿದಾಸ ಕನ್ನಡ ಮೆಶ್ರು, ಮನರೂಪ, ಮರಣಂ, ರಾಜಲಕ್ಷ್ಮಿ, ನ್ಯೂರಾನ್ ಹಾಗೂ ಅಲೆಕ್ಸ್ ಎಂಬ ಸಿನಿಮಾಗಳು ಈ ವಾರ ತೆರೆಗೆ ಬರುತ್ತಿವೆ. ಕಾಳಿದಾಸ ಕನ್ನಡ ಮೆಶ್ರು ಕವಿರಾಜ್ ನಿರ್ದೇಶನದ ಸಿನಿಮಾ. ಕನ್ನಡ ಭಾಷೆಯ ಬಗ್ಗೆ ಸಿನಿಮಾ ಕತೆ ಇದೆ. ಚಿತ್ರದಲ್ಲಿ ನಾಯಕ ಜಗ್ಗೇಶ್ ಕನ್ನಡ ಮೇಷ್ಟ್ರು ಪಾತ್ರ ಮಾಡಿದ್ದಾರೆ. ನಾಯಕಿ ಮೇಘನ ಇಂಗ್ಲಿಷ್ ಟೀಚರ್ ಆಗಿದ್ದಾರೆ. ಈ ಗಂಡ ಹೆಂಡತಿಯ ನಡುವಿನ ಕತೆ ಚಿತ್ರದಲ್ಲಿದೆ. ಕಾಮಿಡಿಯ ಜೊತೆಗೆ ಒಂದು ಗಂಭೀರ ವಿಷಯವನ್ನು ಇಲ್ಲಿ ಹೇಳಿದ್ದಾರಂತೆ. ಕನ್ನಡ ಗೊತ್ತಿಲ್ಲ ಈಗಾಗಲೇ ಟ್ರೈಲರ್ ಮೂಲಕ ಗಮನ ಸೆಳೆದ ಸಿನಿಮಾ. RJ ಮಯೂರ್ ರಾಘವೇಂದ್ರ ಈ ಸಿನಿಮಾದ ನಿರ್ದೇಶಕ. ಹರಿಪ್ರಿಯಾ ಚಿತ್ರದ ನಾಯಕಿ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ನಟ ಧರ್ಮಣ್ಣ ಚಿತ್ರದಲ್ಲಿ ಕ್ಯಾಬ್ ಡ್ರೈವರ್ ಪಾತ್ರ ಮಾಡಿದ್ದು ಟೀಸರ್ನಲ್ಲಿ ನಕ್ಕು ನಗಿಸಿದ್ದಾರೆ. ಮನರೂಪ ಚಿತ್ರದ ವಿಭಿನ್ನ ಪೋಸ್ಟರ್ಗಳ ಮೂಲಕ ಪ್ರಚಾರ ಪಡೆದಿದೆ. ಹೊಸಬರೇ ಸೇರಿ ಈ ಸಿನಿಮಾ ಮಾಡಿದ್ದಾರೆ. ಇಂದಿನ ಸಮಸ್ಯೆಗಳಿಗೆ ಸಿನಿಮಾ ಕನ್ನಡಿ ಹಿಡಿಯುತ್ತದೆಯಂತೆ. ದಿಲೀಪ್ ಕುಮಾರ್ ಹಾಗೂ ಅನುಷಾ ರಾವ್ ಸಿನಿಮಾದಲ್ಲಿ ನಟಿಸಿದ್ದಾರೆ. ಕಿರಣ್ ಹೆಗ್ಡೆ ಚಿತ್ರದ ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾಗಳ ಜೊತೆಗೆ ಮರಣಂ, ರಾಜಲಕ್ಷ್ಮಿ, ನ್ಯೂರಾನ್ ಹಾಗೂ ಅಲೆಕ್ಸ್ ಎನ್ನುವ ಚಿತ್ರಗಳು ನಾಳೆಯೇ ಚಿತ್ರಮಂದಿರಕ್ಕೆ ಬರುತ್ತಿವೆ. ಒಟ್ಟು ಈ ವಾರ 7 ಸಿನಿಮಾಗಳು ಪ್ರೇಕ್ಷಕರ ಮುಂದೆ ನಿಲ್ಲುತ್ತಿವೆ. ಇದಾಗಿತ್ತು ಇವತ್ತಿನ ವಿಶೇಷ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಾಗಿ ಮಾತೃಶ್ರೀ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.